ಪಟ್ಟಣದ ಸಂಬಂಧಿಸಿದಂತೆ ಈಗಾಗಲೇ ನಾವು ನಿನ್ನೆ ಹೇಳಿದ ಹಾಗೆ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿರ್ತಕ್ಕಂಥ 40 ಜನರನ್ನ ಇದೇ ಒಂದು ಸರ್ಕಾರಿ ವಸತಿ ಶಾಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ತಾಲೂಕಾಡಳಿತ ಟಾಸ್ಕ್ ಫೋರ್ಸ್ ವತಿಯಿಂದ ಅವರಿಗೆ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳು ಅಥವಾ ಅವರಿಗೆ ಬೇಕು ಬೇಡ ಆದ ಒಂದು ವಸ್ತುಗಳನ್ನು ನಾವು ಇವತ್ತು ನಿನ್ನೆಯಿಂದನೇ ಕೊಡಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದು ಇವತ್ತು ಫಲಪ್ರದವಾಗಿ ಅವರಿಗೆ ಹಾಸಿಗೆ ಆಗಿರ್ಬೋದು, ಆಮೇಲೆ ಅವರಿಗೆ ಊಟದ ತಟ್ಟೆಗಳಾಗಿರ್ಬೋದು, ಕಪ್ಪು ಲೋಟಗಳಾಗಿರ್ಬೋದು, ಇವನ್ನೆಲ್ಲನೂ ಕೂಡ ನಾವು ಒದಗಿಸ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಅವರಿಗೆ ಬೇಕು ಬೇಡವಾದಗಳನ್ನ ಪಟ್ಟಿ ಮಾಡಿಕೊಂಡು ಅವರಿಗೆ ಕೊಡಮಾಡೋದಕ್ಕೆ ನಾವು ಇವತ್ತು ವ್ಯವಸ್ಥೆ ಮಾಡಿಕೊಂಡಿದ್ವಿ ತಾಲೂಕಾಡಳಿತ ವತಿಯಿಂದ. ಸೊ ಈಗಾಗಲೇ ಬೆಳಗಿನ ಜಾವದ ನಾನು ರಿಪೋರ್ಟ್ ತಗೊಂಡಿದ್ದೀನಿ. ಇಲ್ಲಿ ನಮ್ಮ ತಾಲೂಕಾ ಮಟ್ಟದ ಆರೋಗ್ಯಾಧಿಕಾರಿಗಳು ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಇವತ್ತು ಆರೋಗ್ಯಕರವಾಗಿದೆಯಾ ಅನ್ನೋದನ್ನ ಮಾಹಿತಿಯನ್ನು ನಾನು ತಗೊಂಡಿದ್ದೀನಿ. ಮತ್ತೆ ಮೇಲಾಗೂ ಕೂಡ ಅವರು ಇವತ್ತು ದಾಖಲೆಗಳನ್ನು ಅವರು ಮೇಂಟೈನ್ ಮಾಡಿದ್ದಾರೆ. ನಾನು ಕೂಡ ಅದನ್ನು ಪರಿಶೀಲನೆ ಮಾಡಿ ಅವರ ಮೌಖಿಕ ಒಂದು ಹೇಳಿಕೆಗಳನ್ನ ತಗೊಂಡು ಇವತ್ತು ಅವರೆಲ್ಲ ಆರೋಗ್ಯವಾಗಿದ್ದಾರೆ ಅಂತಂದು ಹೇಳೋದಕ್ಕೆ ಈ ಮೂಲಕ ತಮಗೆ ತಿಳಿಸೋದಕ್ಕೆ ಪಡ್ತೇವೆ. ಮೇಲಾಗಿ ಶುಚಿತ್ವವನ್ನು ಕಾಯ್ದುಕೊಳ್ಳುವ ಕೆಲಸ ನಮ್ಮ ಕುಡ್ಸಿ ಪಟ್ಟಣದ ಮುನ್ಸಿಪಲ್ನವರು ಅದನ್ನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅದು ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇವೆ. ನಮ್ಮ ಡಿವೈಎಸ್ಪಿ ಸಾಹೇಬರು ಕೂಡ ಇವತ್ತು ನಮ್ಮೊಂದಿಗೆ ಪ್ರೆಸೆಂಟ್ ಇದ್ದಾರೆ. ಸೊ ಅವರು ಕೂಡ ಈಗೇನು ಪ್ರಮುಖ ಈ ಪಟ್ಟಣದ ಪ್ರಮುಖ ರಸ್ತೆಗಳೇನಿದೆ ಮೇನ್ ರೋಡು ಒಳಗೊಂಡಂತೆ ಏನು 10 ರಸ್ತೆಗಳಲ್ಲಿ ತಮ್ಮ ಒಂದು ಇದು ಭದ್ರತಾ ಸಿಬ್ಬಂದಿನ ನೇಮಿಸಿ ಎಲ್ಲ ರಸ್ತೆಗಳಲ್ಲಿ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಇವತ್ತು ಫಲಪ್ರದವಾಗಿ ಎಲ್ಲ ಕಡೆಯಿಂದಲೂ ಕುಡ್ಸಿ ಪಟ್ಟಣ ಏನಿದೆ ಲಾಕ್ಡೌನ್ ಆಗಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತೆ ಪುರಸಭೆಯವರಿಗೆ ನಾನು ಜವಾಬ್ದಾರಿ ವಹಿಸಿದಂತೆ ಈ ಒಂದು ಇಲ್ಲಿ ಚಿಕಿತ್ಸೆಗೆ ಒಳಪಟ್ಟಂತ ಏನು ಜನರಿದ್ದಾರೆ ಅವರಿಗೂ ಕೂಡ ಊಟೋಪಚಾರವನ್ನ ಮಾಡಿದ್ದಾರೆ. ಅದು ಕೂಡ ಇವತ್ತು ಬೆಳಗಿನ ಜಾವ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟ, ಮತ್ತೆ ಅವರಿಗೆ ಜೊತೆ ಜೊತೆಗೆ ಅವರಿಗೆ ಕಾಫಿ ಟೀ ತಿಂಡಿಗಳನ್ನು ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ವಿ. ಅವ್ರನ್ನ ಹೇಳಬೇಕಂತಂದ್ರೆ ಅವ್ರನ್ನ ಪೇಷಂಟ್ ಅಂತ ನಾವು ಇದು ಮಾಡಿಲ್ಲ, ಟ್ರೀಟ್ ಮಾಡಿಲ್ಲ. ಅವರು ಆರೋಗ್ಯವನ್ನು ಚಿಕಿತ್ಸೆಗೆ ಒಳಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಂತಂದ ನಾವು ಅವ್ರನ್ನ ಕನ್ಸಿಡರ್ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಅವರಿಗೆ ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ. ಮತ್ತೆ ಅವರು ಆದಷ್ಟು ಬೇಗ ಇಲ್ಲಿ ಆರೋಗ್ಯಕರನ್ನು ಆರೋಗ್ಯವಾಗಿ ಹೊಂದಿ ಅವರು ಮತ್ತೆ ಆಚೆ ಬರಬೇಕು, ಮತ್ತೆ ಅವರು ಈ ಒಂದು ಸಾಮಾನ್ಯ ಜನರ ಜೊತೆ ಬೆರಿಬೇಕು ಅನ್ನೋದೇ ನಮ್ಮ ತಾಲೂಕಾಡಳಿತದ ಒಂದು ಅಭಿಲಾಷೆ. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ನಮ್ಮ ಸ್ನೇಹಿತರಾದ ನಿಮ್ಮ ಸೊ ಹೀಗಾಗಿ ಇಷ್ಟು ಮಾಹಿತಿ ಇದೆ. ಈಗ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಈ ಒಂದು ಕುಡ್ಸಿ ಪಟ್ಟಣದ ಶುಚಿತ್ವದ ಬಗ್ಗೆ ನಾವು ಆಗಲೇ ಸಾಕಷ್ಟು ಒಂದು ಪೂರ್ವಭಾವಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಸ್ವಚ್ಛತೆ ಬಗ್ಗೆ ಪ್ರಥಮಾದ್ಯತೆಯನ್ನು ನೀಡಿದ್ವಿ. ಸೊ ಈಗಲೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಒಂದು